ಕಾಂಗ್ರೆಸ್ನವರು ಸಮಾವೇಶ ಮಾಡಿ ಇಷ್ಟೊಂದು ಕಸ ಹಾಕಿ ಹೋಗಿದ್ದಾರೆ, ಅದನ್ನು ಎತ್ತುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಿ ನೋಡಿ, ಒಂದು ಇಲ್ಲಿ ಇದು ಮುನ್ಸಿಪಲ್ ಹೈಸ್ಕೂಲ್, ನಾವು ಓದಿದಂಥ ಸ್ಕೂಲ್ ಇದು, ನಾವು ಓದಿದಂಥ ಕಾಲೇಜ್, ಹಂಗಾಗಿ ನಾನೇ ಇದಕ್ಕೆ ಚೇರ್ಮನ್. ನಾಳೆ ಮಕ್ಕಳು ಶಾಲೆ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಚೇರ್ಮನ್ನು ಸೋಮಶೇಖರ್ ಎಮ್ ಎಲ್ ಎ ಇರೋ ಕಾರಣ ಇದು ಈ ಥರ ಇದೆ ಅಂತೇಳಿ. ಕಾಂಗ್ರೆಸ್ ಇರ್ಬೋದು, ಯಾರನ್ನ ಇರ್ಬೋದು, ಬಟ್ ನಮ್ಮ ಪಾರ್ಟಿ ಕಾರ್ಯಕ್ರಮ ಯಾವುದೇ ಆದರೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಸ್ವಚ್ಛ ಮಾಡಿಬಿಡ್ತೀವಿ. ನೆಕ್ಸ್ಟ್ ಡೇನೇ ಸ್ವಚ್ಛ ಮಾಡಿ ಅವ್ರಿಗೆ ಇದು ಮಾಡಿಬಿಡ್ತೀವಿ, ಕ್ಲೀನ್ ಮಾಡ್ತೀವಿ ಗ್ರೌಂಡು, ಸ್ಟೇಡಿಯಂ ಆಗಿರ್ಬೋದು, ಯಾವ್ದನ್ನು ಆಗಿರ್ಬೋದು. ಅವಾಗ ಒಂದ್ಸರಿ ಮಾಡಿದ್ದೆ ನಾನು, ಪೂಜೆ ಮಾಡಿದ್ದೆ ಮಹಿಷಾಸುರನಿಗೆ. ಯಾಕೆ ಅಂತಂದರೆ ನಮ್ಮ ಬಳ್ಳಾರಿಗೆ ಅದು ಯಾವ ಲೆಗ್ಗು ಐರನ್ ಲೆಗ್ಗುಗಳು ಇರ್ತಾವೋ ಗೊತ್ತಿಲ್ಲ, ಐರನ್ ಲೆಗ್ಗುಗಳು ಬಂದೋಗಿದ್ದಾವೆ, ಅದನ್ನು ಸ್ವಚ್ಛ ಮಾಡಬೇಕಂತೇಳಿ. ವರುಣದೇವ ಏನೋ ಕರುಣಿಸಿ ಬೆಳಗ್ಗೆ ಮಳೆ ಬಂತು, ಸ್ವಲ್ಪ ಸ್ವಚ್ಛ ಆಗಿದೆ, ಇದನ್ನು ಸ್ವಚ್ಛ ಮಾಡಿಬಿಟ್ರೆ ಇನ್ನು ಪೂರ್ತಿ ಸ್ವಚ್ಛ ಆಗುತ್ತೆ. ನಿನ್ನೆ ಸಮಾವೇಶದಲ್ಲೂ ಕೂಡ ಐರನ್ ಲೆಗ್ಗುಗಳು ಇದ್ದು ಭಾಳ ಇರ್ತವೆ, ಐರನ್ ಲೆಗ್ಗುಗಳು ಇದ್ದಿದ್ದಕ್ಕೆ ಅಲ್ಲ ಕಾಂಗ್ರೆಸ್ ಪಾರ್ಟಿ ಆ ಪರಿಸ್ಥಿತಿಯಲ್ಲಿರೋದು. ಇಲ್ಲಾಂತಂದರೆ ಇನ್ನು ಯಾವ ಮಟ್ಟಕ್ಕೆ ಇರಬೇಕಾಯ್ತು ಪಾರ್ಟಿ? 130 ವರ್ಷ ಹಿಸ್ಟ್ರಿ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಇವತ್ತು ಎಂಥ ಒಂದು ಸ್ಥಿತಿಗೆ ಹೋಗಿದೆ ಅನ್ನೋದು ಜನಕ್ಕೆ, ಭಾರತ ದೇಶದಲ್ಲಿ ಜನಕ್ಕೆಲ್ಲ ಗೊತ್ತು. ಹಂಗಾಗಿ ಅವರು ಸ್ವಚ್ಛ ಅವ್ರು ಮಾಡಬೇಕಾಯಿತು, ಆದರೆ ನಾವೇ ಮಾಡ್ತಾಯಿದ್ವಿ. ಅದು ನಮ್ಮ ಬಳ್ಳಾರಿಗೆ ಅದು ಯಾವ ಲೆಗ್ಗು ಐರನ್ ಲೆಗ್ಗುಗಳು ಇರ್ತಾವೋ ಗೊತ್ತಿಲ್ಲ, ಐರನ್ ಲೆಗ್ಗುಗಳು ಬಂದೋಗಿದ್ದಾವೆ, ಅದನ್ನು ಸ್ವಚ್ಛ ಮಾಡಬೇಕಂತೇಳಿ. ವರುಣದೇವ ಏನೋ ಕರುಣಿಸಿ ಬೆಳಗ್ಗೆ ಮಳೆ ಬಂತು, ಸ್ವಲ್ಪ ಸ್ವಚ್ಛ ಆಗಿದೆ, ಇದನ್ನು ಸ್ವಚ್ಛ ಮಾಡಿಬಿಟ್ರೆ ಇನ್ನು ಪೂರ್ತಿ ಸ್ವಚ್ಛ ಆಗುತ್ತೆ. ನಿನ್ನೆ ಸಮಾವೇಶದಲ್ಲೂ ಕೂಡ ಐರನ್ ಲೆಗ್ಗುಗಳು ಇದ್ದು ಭಾಳ ಇರ್ತವೆ, ಐರನ್ ಲೆಗ್ಗುಗಳು ಇದ್ದಿದ್ದಕ್ಕೆ ಅಲ್ಲ ಕಾಂಗ್ರೆಸ್ ಪಾರ್ಟಿ ಆ ಪರಿಸ್ಥಿತಿಯಲ್ಲಿರೋದು. ಇಲ್ಲಾಂತಂದರೆ ಇನ್ನು ಯಾವ ಮಟ್ಟಕ್ಕೆ ಇರಬೇಕಾಯ್ತು ಪಾರ್ಟಿ? 130 ವರ್ಷ ಹಿಸ್ಟ್ರಿ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಇವತ್ತು ಎಂಥ ಒಂದು ಸ್ಥಿತಿಗೆ ಹೋಗಿದೆ ಅನ್ನೋದು ಜನಕ್ಕೆ, ಭಾರತ ದೇಶದಲ್ಲಿ ಜನಕ್ಕೆಲ್ಲ ಗೊತ್ತು. ಹಂಗಾಗಿ ಅವರು ಸ್ವಚ್ಛ ಅವ್ರು ಮಾಡಬೇಕಾಯಿತು, ಆದರೆ ನಾವೇ ಮಾಡ್ತಾಯಿದ್ವಿ. ಅದು